ನಿರಾಣಿ ಅವ್ರಿಗೆ ಅಂತ ಯಾಕಂದ್ರೆ ಅಷ್ಟು ಕೆಲಸ ಮಾಡ್ಯಾರ ಅವ್ರು ಇನ್ನೇನೈತಿ ಮುಗಿದವಾಗೈತ್ ಕೆಲಸ ಅವ್ರ ಯಾರು ಬರ್ತಾರ ಕೆಲಸ ಜೋರಾಗ್ಯಾವ ಎಲ್ಲ ತರದ ಕೆಲಸ ಸಾಕಷ್ಟು ಮಾಡಿದಾರೆ ಆದ್ರೆ ಈ ಸಾರಿ ಇಲ್ಲಿ ನಾವು ಆರಿಸ್ತಿರೋ ಮುರುಗೇಶ್ ನಿರಾಣಿ ಅವ್ರನ್ನ ಇವರೇ ಆಗ್ಬೇಕು ಹೌದ್ರಿ ಹಾ ಎಂಟು ತಿಂಗಳು ಆಗಂತಂದ್ರು ಇವರೇ ಒಲ್ಲೆ ಅಂದ್ರು ಹ್ಮ್ ಎಂಟು ತಿಂಗಳು ಒಲ್ಲೆ ಕೊಟ್ರೆ ಎರಡೂವರೆ ವರ್ಷ ಕೊಡ ಅಂತೇಳಿ ಇವ್ರಂದ್ರು ಇಪ್ಪತ್ತೈದು ಸಾವಿರ ಹುಟ್ಟಿನಿಂದ ಗೆಲ್ಲಿಸ್ತೇವ್ರು ತಾವಾಗೆ ಹೇಳಿ ಕೆಲಸ ಮಾಡ್ಲಿಕ್ಕತ್ತಾರ ಹೋಗಿ ಕೇಳಿದ್ದನ್ನು ಇಲ್ಲ ಅನ್ನೋದಿಲ್ಲ ನಾವು ನಮ್ಮೂರಿಂದ ನಾಲ್ಕೈದು ಜನ ಹೋಗಿ ಏನೋ ಕೆಲಸ ಕೇಳಿದ್ರು ಸಡನ್ಲಿ ಕೆಲಸ ಹೋಗಿ ಆಗಲ್ಲನ್ನು ಮಾತೇ ಇಲ್ಲ ಕಾಂಗ್ರೆಸ್ ನಮ್ಮಲ್ಲಿ ಏನು ಕೆಲಸ ಮಾಡಿಲ್ಲ ಪಿರಿನೊಳಗೆ ಇದ್ದರು ರೀ ಆದ್ರೆ ಏನು ಕೆಲಸ ಮಾಡಿಲ್ಲ ಅವರು ಕಾಂಗ್ರೆಸ್ನೊಳಗೆ ಬೇಕಾದವ್ರು ಸಿಗಲ್ರಿ ನಾವು ಮಾಡೋದು ಬಿಜೆಪಿನೇ ಮುರುಗೇಶ್ ನಿರಾಣಿ ಅವ್ರಿಗೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಹಾಯ್ ಹಲೋ ನಮಸ್ಕಾರ ಆವಿಷ್ಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾವಿವತ್ತು ಬೀಳಿಗಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ ಬಾಡಗಂಡಿ ಪಂಚಾಯಿತಿಯ ರೊಳ್ಳಿಯಲ್ಲಿದ್ದೀವಿ ಬಾಡಗಂಡಿ ಎಸ್ ಆರ್ ಪಾಟೀಲ್ ಅವರ ಊರು ಈಗ ರೊಳ್ಳಿ ಗ್ರಾಮದಲ್ಲಿದ್ದೀವಿ ಬನ್ನಿ ಇಲ್ಲಿ ಜನ ಇದ್ದಾರೆ ಮಾತನಾಡ್ಸೋಣ ಹೇಗಿದೆ ಬೀಳಿಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಣ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಫೈಟ್ನಲ್ಲಿ ಯಾರು ಗೆಲ್ತಾರೆ ಹೇಗಿದೆ ಇಲ್ಲಿ ಅಖಾಡ ಜನ ಏನು ಹೇಳ್ತಾರೆ ಬನ್ನಿ ಕೇಳೋಣ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ನಿಂಗಪ್ಪ ಬಸಲಿಂಗಪ್ಪ ನಿಂಗ್ನೂರು ಏನು ಮಾಡ್ತೀರಾ ಏನು ಮಾಡ್ಕೊಂಡಿದ್ದೀರಾ ನಾವು ಸಣ್ಣ ಪುಟ್ಟ ರಸ್ತೆ ಕೆಲಸ ಮಾಡ್ತಿದ್ದೀವಿ ರೀ ಹ್ಞೂ ಹೆಂಗಿದೆ ಬೀಳಿಗಿ ವಿಧಾನಸಭಾ ಕ್ಷೇತ್ರ ಬೀಳಿಗಿ ವಿಧಾನಸಭಾ ಕ್ಷೇತ್ರದ್ದು ಫೈಟ್ ಜೋರು ಇದೆ ರೀ ಆದ್ರೆ ಹಣ ಅಣಿಪಂದ ಇನ್ನ ಫೈನಲ್ ಆಗಿಲ್ಲ ಟಿಕೆಟ್ ಒಂದು ಕಾಂಗ್ರೆಸ್ ಪಕ್ಷ ಬಿಜೆಪಿಯಿಂದ ಮುರುಗೇಶ್ ನಿರಾಣಿ ಅವ್ರಿಗೆ ಫಿಕ್ಸ್ ಕಾಂಗ್ರೆಸ್ನಿಂದ ಇನ್ನ ಫೈನಲ್ ಆಗಿಲ್ಲ ಆಗಿಲ್ಲ ನಿರಾಣಿ ಸಾಹೇಬರು ಕಳೆದ 5 ವರ್ಷದಿಂದ ಎಂಎಲ್ಎ ಜೊತೆಗೆ ಮಂತ್ರಿ ಕೂಡ ಆಗಿದ್ದಾರೆ ಸಚಿವರು ಇದ್ದಾರೆ ಹೆಂಗಿದೆ ಕ್ಷೇತ್ರ ಅಭಿವೃದ್ಧಿ ಮಾಡಿದಾರ ಕೆಲಸ ಜೋರಾಗ್ಯಾವ ಏನೆಲ್ಲ ಮಾಡಿದ್ದಾರೆ ರಸ್ತೆ ಕಾಮಗಾರಿ ನಿಮ್ಮ ರೊಳ್ಳಿ ಕಡೆ ಎಲ್ಲ ಏನಾಗಿದೆ ನೀರಿನ ವ್ಯವಸ್ಥೆ ಹೈಸ್ಕೂಲು ಕಾಲೇಜು ಎಲ್ಲ ತರದ ಕೆಲಸ ಸಾಕಷ್ಟು ಮಾಡಿದ್ದಾರೆ ಆದ್ರೆ ಈ ಸಾರಿ ಇಲ್ಲಿ ನಾವು ಆರಿಸ್ತಾರೋ ಮುರುಗೇಶ್ ನಿರಾಣಿ ಅವ್ರನ್ನ ನಿರಾಣಿ ಅವ್ರನ್ನ ಆಯ್ಕೆ ಮಾಡ್ತೀರಾ ಆಯ್ಕೆ ಮಾಡ್ತೀವ್ರಿ ನಿರಾಣಿ ನೆಕ್ಸ್ಟ್ ಎಂಎಲ್ಎ ಆಗ್ತಾರಾ ಹಾಕ್ತಾರ ಭರವಸೆ ಇದೆ ಗ್ಯಾರಂಟಿ ಯಾರು ಆಗ್ಬೇಕು ಸಿಎಂ ನೆಕ್ಸ್ಟ್ ಇವರೇ ಆಗ್ಬೇಕು ನಿರಾಣಿ ಅವ್ರು ಆಗ್ಬೇಕು ಹೌದ್ರಿ ಲಾಸ್ಟ್ ಟೈಮ್ ಆಗ್ತೀರ ಅಂತ ಚರ್ಚೆ ಆಗಿತ್ತು ಹಾ ಎಂಟು ತಿಂಗಳು ಆಗಂತಂದ್ರು ಇವರೇ ಒಲ್ಲೆ ಅಂದ್ರು ಒಲ್ಲೆ ಅಂದ್ರ ಹ್ಮ್ ಎಂಟು ತಿಂಗಳು ಒಲ್ಲೆ ಕೊಟ್ರೆ ಎರಡೂವರೆ ವರ್ಷ ಕೊಡ ಅಂತೇಳಿ ಇವ್ರಂದ್ರು ಆದ್ರೆ ಅಂತ ಮುಂದಿನ ಪೀಳಿಗೆಯೊಳಗೆ ಚಾನ್ಸ್ ಐತೆ ಅಂತೇಳಿ ನಾವು ಆಗ್ತಾರ ಗೆಲ್ಲಿಸ್ತೇವ್ರಿ ಸಿಎಂ ಮಾಡ್ತೀರ ಇಪ್ಪತ್ತೈದು ಸಾವಿರ ಹುಟ್ಟಿನಿಂದ ಗೆಲ್ಲಿಸ್ತೇವ್ರಿ ಮುರುಗೇಶ್ ನಿರಾಣಿ ಅವ್ರನ್ನ ನಿಮ್ಮ ಬೀಳಿಗೆ ಕ್ಷೇತ್ರದಲ್ಲಿ ಬೀಳಿಗೆ ಕ್ಷೇತ್ರದಿಂದ ಏನೆಲ್ಲ ಆಗಿದೆ ನಿಮ್ಮ ಕಡೆ ಅಭಿವೃದ್ಧಿ ಅಭಿವೃದ್ಧಿ ಸಾಕಷ್ಟು ಮಾಡಿದಾರ್ರಿ ಈ ಪೀಳಿಗೆಯೊಳಗಂಕರ ಎಲ್ಲ ಹಳ್ಳಿಗಳಿಗೆ ಕುಡಿಯುವ ನೀರಿಂದಿರ್ಬೋದು ಕಾಲೇಜು ಹೈಸ್ಕೂಲು ರಸ್ತೆ ಕಾಮಗಾರಿ ಗುಡಿ ಗುಂಡಾರ್ಗಳಿಗೆ ಸಾಕಷ್ಟು ಹಣ ಕೊಟ್ಟರ ಹ್ಞೂ ಇನ್ನೂ ಏನು ಬೇಕು ಕೇಳಂತೇಳಿ ಮೊನ್ನೆ ತಾವಾಗೆ ಬಸ್ ಸ್ಟ್ಯಾಂಡ್ ಇರಲ್ಲ ಅಂದ್ರೆ ಬಸ್ ಸ್ಟ್ಯಾಂಡ್ ಕೇಳ್ರಿ ಚರಂಡಿ ಬಗ್ಗೆ ಕೇಳ್ರಿ ನೀರಿನ ವ್ಯವಸ್ಥೆ ಕೇಳ್ರಿ ತಾವಾಗೆ ಹೇಳಿ ಕೆಲಸ ಮಾಡ್ಲಿಕ್ಕತ್ತಾರ ಅವರೇ ಕೇಳ್ತಿದ್ರೆ ಏನು ಬೇಕು ಅವರೇ ಕೇಳ್ತಾರೆ ಅವರೇ ಕೇಳಿ ಕೆಲಸ ಕೊಡ್ತಾರೆ ಹೋಗಿ ಕೇಳಿದ್ದನ್ನು ಇಲ್ಲ ಅನ್ನೋದಿಲ್ಲ ಇಲ್ಲ ಅನ್ನೋದೇ ಇಲ್ಲ ಸಿಗ್ತಾರ ನಿಮ್ಗೆಲ್ಲ ಸಿಗ್ತಾರೆ ನಾವು ನಮ್ಮೂರಿಂದ ನಾಲ್ಕೈದು ಜನ ಹೋಗಿ ಏನೋ ಕೆಲಸ ಕೇಳಿದ್ರು ಸಡನ್ಲಿ ಕೆಲಸ ಹೋಗಿ ಫೈನಲ್ ಆಗುತ್ತೆ ಇಲ್ಲ ಇಲ್ಲ ಆಗಲ್ಲನ್ನು ಮಾತೇ ಇಲ್ಲ ಕೆಲಸ ಆಗಿ ಆಗುತ್ತೆ ಕಾಂಗ್ರೆಸ್ ನಮ್ಮಲ್ಲಿ ಏನು ಕೆಲಸ ಮಾಡಿಲ್ಲ ಹಿಂದೆ ಜೆ ಟಿ ಪಾಟೀಲ್ರು ಎಂಎಲ್ಎ ಹಾ ಹಿಂದಿನ ಪಿರಿನೊಳಗೆ ಇದ್ದರು ರೀ ಆದ್ರೆ ಏನು ಕೆಲಸ ಮಾಡಿಲ್ಲ ಅವರು ಕೆಲಸ ಮಾಡಿಲ್ಲ ಇಲ್ಲ ಇಲ್ಲ ಈಗ ಮತ್ತೆ ಅವ್ರಿಗೆ ಟಿಕೆಟ್ ಸಿಗುತ್ತಾ ಟಿಕೆಟ್ ಯಾರಿಗೆ ಸಿಗುತ್ತೋ ಅವ್ರಿಗೆ ಬಿಟ್ಟು ಕೊಟ್ಟ ವಿಷಯ ಯಾರಿಗೆ ಟಿಕೆಟ್ ಕೊಟ್ಟರು ಯಾರಿಗೆ ಮಾಡ್ತೀರಾ ಕಾಂಗ್ರೆಸ್ನೊಳಗೆ ಬೇಕಾದವ್ರಿಗೆ ಸಿಗಲ್ರಿ ನಾವು ಮಾಡೋದು ಬಿಜೆಪಿನೇ ಮುರುಗೇಶ್ ನಿರಾಣಿ ಅವ್ರಿಗೆ ನಮ್ಮ ಹೆಸರು ಅಶೋಕ್ ಕುಮಕಟ್ರಿ ಹೆಂಗಿದೆ ನಿಮ್ಮ ಬೀಳಿಗೆ ಕ್ಷೇತ್ರ ಜೋರ ಇದೆ ಜೋರ ಐತೆ ಒಳ್ಳೆಯವರೇನಾ ಒಳ್ಳೆಯವ್ರಿ ಹೆಂಗಿದೆ ನಿಮ್ಮ ಒಳ್ಳೆ ಊರು ಚೆನ್ನಾಗಿದೆಯಾ ಚೆನ್ನಾಗಿದ್ದಾರೆ ಅಭಿವೃದ್ಧಿ ಆಗೈತಾ ಅಭಿವೃದ್ಧಿ ಮಾಡಿದ್ದಾರೆ ಜಕ್ವಲ್ ನೀರು ಕಿನಾಲ ತೋಡಿ ಒಂದು 200 ಕುಂದ್ರಂಗ್ ಹರಿ ತೋಡಿಸ್ಕೊಟ್ರೆ ನಮ್ಗೆ ಮೊಟ್ಟುಗಳಿಗೆ ನಿರಾಣಿ ಅವರು ರೋಡ್ ಮಾಡ್ಯಾರ ಲೈಟಿಂಗ್ ರೋಡ್ ಚೆನ್ನಾಗಿದೆ ಅಲ್ಲಿ ಕಾಲೇಜ್ ಹೈಸ್ಕೂಲ ಗಿರ್ಸಾರ್ ಎಲ್ಲ ಮೊದಲು ಇತ್ತು ನಾವು ಅಲ್ಲಿಗೆ ಹಿಕ್ಕಿದ್ವಿ ಈಗ ನಮ್ಮಲ್ಲಿ ಆಗ್ಬಿಡತ್ತೆ ನಾವು ಗಿರ್ಸಾರ್ಗೆ ಹೋಗ್ಬೇಕಾಗಿತ್ತು ಹೈಸ್ಕೂಲಿಗೆ ಗಿರ್ಸಾರ್ ಕಾಲೇಜ್ಗೆ ಅವು ಈಗ ನಮ್ಮಲ್ಲಿ ಆಗ್ಬಿಡದೆ ಎಲ್ಲರೂ ಅವರೇ ಮಾಡ್ಯಾರ ಎಲ್ಲರೂ ಎಲ್ಲ ಎಲ್ಲ ಹತ್ರ ಮಾಡ್ಯಾರ ನೀರಿನ ಸೌಕರ್ಯ ಮಾಡ್ಯಾರ ಎಲ್ಲ ಥರ ಅನುಕೂಲ ಮಾಡಿಟ್ಟಾರೆ ಅವ್ರಿಗೆ ಒಳ್ಳೆ ನಮ್ಮ ಬಿಜೆಪಿನ ಮಾಡೋದತ್ತು ನಮ್ದು ಗಚ್ಚಿರಿ ಒಳ್ಳೆ ನೆಕ್ಸ್ಟ್ ಈಗ ನಿರಾಣಿ ಅವ್ರನ್ನ ಗೆಲ್ಲಿಸ್ಬೇಕು ಆಸೆ ನಮ್ದು ಮತ್ತೆ ಎಷ್ಟು ಹೊಟ್ಟಿದೆ ನಿಮ್ಮೂರಲ್ಲಿ ರೊಳ್ಳಿಲಿ ಒಂದು 2800 ವೋಟಿಂಗ್ ಐತ್ರಿ ಒಟ್ಟು ಒಂದು 500 600 ಮನೆ ಅದಾವ್ರಿ ಹಾಂ
ಅಂದ್ರೆ ಗ್ರಾಮ ಪಂಚಾಯತಿ ಒಳಗೆ ಸ್ವಲ್ಪ ಹೆಚ್ಚಿಗೆ ಆಕೈತೆ ವೋಟಿಂಗ್, ಅಲ್ಲಿ ಇಲ್ಲಿ ಹಳ್ಳಿ ಇದ್ದ ಹಿಡ್ಕೊಂಬರ್ತಾರ. ಈಗ ಇದ್ದ ಎಮ್ ಎಲ್ ಎ ಎಂ ಪಿಗೆ ಸ್ವಲ್ಪ ಕಮ್ಮಿ ಆಗುತ್ತೆ ವೋಟಿಂಗ. ಈ ಪಂಚಾಯತಿ ಎಲೆಕ್ಷನ್ ಬಂದಾಗ ಒಂದು ಎಲ್ಲಿ ಊರಿಗೆ ಆದವ್ರು ಅದು ಹಿಡ್ಕೊಂಡ್ ಬಂದು ಬಂದು ಹೆಚ್ಚಿಗೆ ಹಾಕಿ ಅವಾಗ ಮೂರು ಸರ್ತಿ ತನಕ ವೋಟಿಂಗ್ ಆಗುತ್ತೆ. ನಮ್ಮಲ್ಲಿ ಜಲ್ ಬಿಟ್ರಿ ಮಂತ್ರಿ ಮಾಡ್ತೀರಾ? ಮೊದಲು ಎಮ್ ಎಲ್ ಎ ಅಲ್ಲಿ ಅವ್ರ ಇಕ್ಕಟ್ ಮಾತು ಮುಂದೆ ಚಾನ್ಸ್ ಐತೆ ಅವ್ರಿಗೆ, ಸೇಮ್ ಆಗುತ್ತೆ ಚಾನ್ಸ್. ಮಾಡ್ತೀರಾ? ಶ್ರೀ ಸೈರ್ ಹಿರೇಮಠ. ಹಿರೇಮಠರು ಯಾರು ಗೆಲ್ತಾರೆ ಈಗ? ಯಾಕಂದ್ರೆ ಅಷ್ಟು ಕೆಲಸ ಮಾಡ್ಯಾರ ಅವರು, ಹೌದು ಕೆಲಸ ಮಾಡ್ಯಾರ. ಮುಂದೆ ಕುಡ್ ಕುಂಡ್ರಿಗೆ ಸಹಿತ ಆಗಾಗ ಹಂಗ ಇದನ್ನು ಮಾಡಿಸ್ತಾರ ಅವರು. ದವಾಖಾನೆ ಆಪರೇಷನ್ದು ಅದು ದವಾಖಾನೆ ಯಾವಸ್ಥೆ ಆಪರೇಷನ್ ಇದ್ರೆ ಹೌದಾವು ಹಾ ಅವರೇ ಮಾಡಿಸ್ತಾರ. ಅದಾವ ಅಂತ ಇನ್ನೇನೈತಿ ಮುಗಿದ ಹೋಗಿ ಕೆಲಸ ಅವರ ಆರಿ ಬರ್ತಾರ. ಅವರ ಈಗ ಎಲೆಕ್ಷನ್ ಬರ್ತಿದೆ, ಬೀಳಿಗೆ ವಿಧಾನಸಭಾ ಕ್ಷೇತ್ರ ಹೆಂಗಿದೆ? ಚಲೋ ಐತ್ರಿ. ಇಲ್ಲಿ ಯಾರು ಗೆಲ್ತಾರೆ? ನಿರಾಣಿ ಬರ್ತಾರೆ. ನಿರಾಣಿ ಅವರು ನಿರಾಣಿ ಬರ್ತಾರೆ. ಯಾಕೆ ನಿರಾಣಿ ಕೆಲಸ ಮಾಡ್ಯಾರ? ಒಳ್ಳೆ ಕೆಲಸ ಮಾಡ್ಯಾರ. ಏನ್ ಮಾಡಿದಾರೆ ನಿಮ್ ಕ್ಷೇತ್ರಕ್ಕೆ? ಏನ್ ಬೇಕಲ್ಲ ಗುಡಿ ಗುಂಡಾರ ಎಲ್ಲ ರಸ್ತೆ ಮಾಡ್ಯಾರ, ಹಾಳದ ಏನ್ ಮಾಡ್ಯಾರ ಎಲ್ಲ ಮಾಡ್ಯಾರ. ಸಿದ್ದಾಪುರ ನಿಮ್ದು ಬೀಳ್ ತಾಲೂಕು ಸಿದ್ದಾಪುರ. ಸಿದ್ದಾಪುರ ಸಿದ್ದಾಪುರಕ್ಕೆ ಏನೆಲ್ಲ ಮಾಡಿದ್ದಾರೆ? ಎಲ್ಲ ಮಾಡ್ಯಾರ. ರೋಡ್ ಎಲ್ಲ ಇದೆಯಾ? ರೋಡ್ ಮಾಡ್ಯಾರ. ಈಗ ಹಳ ನೀರು ಗಟಾರ ಎಲ್ಲ ಹಚ್ಚಿ ಮಾಡ್ಯಾರ. ಪೂರ್ವ ಎಲ್ಲ ಮಾಡ್ಯಾರ. ಕಾಲೇಜ್ ಇದೆಯಾ? ಎಲ್ಲ ಸರ್ ಎಲ್ಲ ಇದೆ. ಹಚ್ಕೊಡ್ಸ ಅಲ್ಲ ಎಲ್ಲ ಮಾಡ್ಯಾರ. ಎಲ್ಲ ಒಳ್ಳೆ ಕೆಲಸ ಮಾಡ್ಯಾರ. ಸಿಗ್ತಾರ ನಿಮ್ಗೆ ಏನಾದ್ರು ಬೇಕಾದ್ರೆ ಕೇಳಿದ್ರೆ ಮಾಡ್ಕೊಡ್ತಾರ? ಮಾಡ್ತಾರೆ. ಹಳ್ಳಿಗೆ ನಿಮ್ಮ ಊರಿಗೆ ಏನ್ ಬೇಕಾದ್ರೆ ಸುತ್ತ ಹೊಳಿ ಎಲ್ಲ ಕೇಳಿ ನಿಮ್ಮದು ಎಲ್ಲ ಮಾಡ್ತಾರೆ ಕೆಲಸ. ನಿರಾಣಿ ಅವ್ರನ್ನ ಗೆಲ್ಲಿಸಿರ ಮತ್ತೆ ಮಾತು ಬರ್ತಾರೆ. ಟಿ ಎಮ್ ಯಾರಾಗಬೇಕು ಕರ್ನಾಟಕಕ್ಕೆ? ಮತ್ತೆ ಆರಂಭ ನಮ್ಮ ನಿರಾಣಿ ಹಾಕಾರಿ. ನಿರಾಣಿನ ಆಗ್ಬೇಕು. ನಿರಾಣಿ ಆಗ್ಬೇಕ್ರಿ. ನಿರಾಣಿನ ಆಗ್ತಾರೆ ಅಂತಿತ್ತು ಮೊದ್ನೆ. ಹ್ಞೂ ಆಗಿಲ್ಲ ಈಗ ಮತ್ತೆ ಕೆಲಸ ಆಗ್ತಾರೆ. ಮತ್ತೆ ಗೆಲ್ತ ಹಾಕಾರಿ. ಆಗ್ತಾರಾ? ಆಗ್ತಾರೆ.